ಇಸ್ರೇಲ್ ಯುದ್ಧದ ಪರಿಣಾಮ ನೋಡ್ತಾನೇ ಇದ್ದೀವಿ ಮರಿ ಮಕ್ಕಳು ಅನ್ನದೆ ಉಗ್ರರು ಅನೇಕರನ್ನ ಹತ್ಯೆ ಮಾಡ್ತಿದ್ದಾರೆ ಇದು ಕೇವಲ ಇಸ್ರೇಲ್ಗೆ ತಲೆನೋವಾಗಿ ಸಂಭವಿಸಿಲ್ಲ ಇದು ಈಗ ಭಾರತಕ್ಕೂ ತಲೆನೋವಾಗಿದೆ ಇಸ್ರೇಲ್ ಇಸ್ರೇಲ್ನಲ್ಲಿ ಅನೇಕ ಭಾರತೀಯರು ನೆಲೆಯೂರಿದ್ದಾರೆ ಇನ್ನು ಅವರನ್ನು ಕರೆತರುವಂತಹ ಅನೇಕ ಪ್ರಯತ್ನಗಳು ಕೂಡ ನಡೀತಾ ಇದೆ ಇದಕ್ಕಾಗಿಯೇ ಆಪರೇಷನ್ ಅಜಯ್ ಎನ್ನುವಂತಹ ಒಂದು ಕಾರ್ಯಾಚರಣೆಯನ್ನ ನಡೆಸಲಾಗುತ್ತಿದೆ ಇನ್ನು ಈ ಕಾರ್ಯಾಚರಣೆಯ ಪರಿಣಾಮವಾಗಿ ಇನ್ನೂರ ಮೂವತ್ತು ಭಾರತೀಯರು ಇಸ್ರೇಲ್ನಲ್ಲಿ ಇದ್ದ ಭಾರತೀಯರನ್ನ ಭಾರತಕ್ಕೆ ಮರಳಿ ಕರೆತರಲಾಗಿದೆ ಹೌದು ಇನ್ನೂರ ಮೂವತ್ತು ಭಾರತೀಯರು ಇಸ್ರೇಲ್ ನಿಂದ ಭಾರತಕ್ಕೆ ಬಂದು ತಮ್ಮ ಮನೆ ಸೇರಿದ್ದಾರೆ ಹಾಗಿದ್ರೆ ಈ ಆಪರೇಷನ್ ಅಜಯ್ ಅಂದ್ರೆ ಏನು ಎಂಬ ಪ್ರಶ್ನೆ ನಿಮ್ಮಲ್ಲಿ ಕಾಡುತ್ತೆ ಅದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾನು ಕೊಡ್ತೇನೆ ಏನಿದು ಆಪರೇಷನ್ ಅಜಯ್ ನಿಂದ ಭಾರತೀಯರು ಸುರಕ್ಷಿತವಾಗಿ ಸ್ವದೇಶಕ್ಕೆ ಮರಳಲು ಸಹಾಯ ಮಾಡುವುದಕ್ಕಾಗಿ ವಿಶೇಷ ಚಾರ್ಟರ್ ವಿಮಾನಗಳು ಮತ್ತು ಇತರ ವ್ಯವಸ್ಥೆಗಳನ್ನು ಮಾಡಲಾಗುತ್ತಿದೆ ವಿದೇಶದಲ್ಲಿರುವ ನಮ್ಮ ಪ್ರಜೆಗಳ ಸುರಕ್ಷತೆ ಮತ್ತು ಯೋಗಕ್ಷೇಮಕ್ಕೆ ಸಂಪೂರ್ಣವಾಗಿ ಬದ್ದರಾಗಿದ್ದೇವೆ ಎಂದು ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಘೋಷಿಸಿದ ಯೋಜನೆಯದಾಗಿದೆ ಗಮನಾರ್ಹವೆಂದರೆ ಇಸ್ರೇಲ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯು ಗುರುವಾರ ವಿಶೇಷ ವಿಮಾನಕ್ಕಾಗಿ ಮೊದಲು ಬಹಳಷ್ಟು ನೋಂದಾಯಿತ ಭಾರತ ನಾಗರಿಕರಿಗೆ ಇಮೇಲ್ ಮಾಡಿದೆ ಇತರ ನೋಂದಾಯಿತ ಜನರಿಗೆ ಸಂದೇಶಗಳನ್ನು ನಂತರದ ವಿಮಾನಗಳಿಗೆ ಕಳುಹಿಸಲಾಗುತ್ತದೆ ಎಂದು ಎಕ್ಸ್ ಖಾತೆಯಲ್ಲಿ ಭಾರತದ ರಾಯಭಾರ ಕಚೇರಿ ಹೇಳಿತು ಏತನ್ಮಧ್ಯೆ ಯುದ್ದ ಪೀಡಿತ ಪ್ರದೇಶಗಳಲ್ಲಿನ ಪರಿಸ್ಥಿತಿಯನ್ನ ಮೇಲ್ವಿಚಾರಣೆ ಮಾಡಲು ದೆಹಲಿಯಲ್ಲಿ ಇಪ್ಪತ್ನಾಲ್ಕು ಗಂಟೆ ಕಾರ್ಯಾಚರಿಸುವ ಮತ್ತು ಭಾರತೀಯ ನಾಗರಿಕರಿಗೆ ಮಾಹಿತಿ ಮತ್ತು ಸಹಾಯವನ್ನ ಒದಗಿಸಲು ಟೆಲ್ ಅವಿಮ್ ಮತ್ತು ರಾಮಲ್ಲಾದ ಪ್ರತ್ಯೇಕ ತುರ್ತು ಸಹಾಯವಾಣಿಗಳನ್ನು ಸ್ಥಾಪಿಸಲಾಗಿದೆ ಇದೇ ಆಪರೇಷನ್ ಅಜಯ್ ಅಂದರೆ ಒಟ್ಟಾರೆ ಇಸ್ರೇಲ್ ಇಸ್ರೇಲ್ನಿಂದ ಭಾರತೀಯರನ್ನ ಕರೆತರುವ ಸಲುವಾಗಿ ರಾಯಭಾರಿ ಕಚೇರಿ ಮಾಡಿದಂತಹ ಹಾಗೇನೇ ವಿದೇಶಾಂಗ ಸಚಿವರು ಕೇಂದ್ರ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಮಾಡಿದಂತಹ ಒಂದು ವಿಭಿನ್ನ ಕಾರ್ಯಾಚರಣೆಯೇ ಆಪರೇಷನ್ ಅಜಯ್ ಇದಾಗಿತ್ತು ಈ ಹೊತ್ತಿನ ವಿಶೇಷ ಮತ್ತಷ್ಟು ವಿಶೇಷ ವರದಿಗಳೊಂದಿಗೆ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ